ಆತ್ಮೀಯ ವಿದ್ಯಾರ್ಥಿಗಳೇ, ಕ್ಲಾಸಿಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಮ್ಮುಂದೆ ಇಡ್ತಾ ಇದ್ದೇನೆ. ನಾನು ನಿಮ್ಮ ಪ್ರೀತಿಯ ದೀಪಕ್ ಸರ್. ಸ್ನೇಹಿತರೆ, ಈಗಾಗಲೇ ಹಲವಾರು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತರ ಒಂದು ಕೃತಿಗಳ ಬಗ್ಗೆ ಆಗಿರ್ಬೋದು, ಅವರು ಬರೆದಂಥ ಕಾದಂಬರಿಗಳ ಬಗ್ಗೆ ಆಗಿರ್ಬೋದು, ಮತ್ತು ಅದು ವಿಮರ್ಶಾ ಗ್ರಂಥ, ಮತ್ತು ಅದು ಯಾವ ಒಂದು ವರ್ಷದಲ್ಲಿ ಪಡೆದಿದ್ದಾರೆ ಅನ್ನುವ ಮಾಹಿತಿಯನ್ನು ಹಲವಾರು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈಗಾಗಲೇ ಪ್ರಶ್ನೆಗಳು ಬಂದಿವೆ. ಹಾಗೆ ಮುಂಬರುವ ಎಸ್ ಡಿ ಎ ಮತ್ತು ಎಫ್ ಡಿ ಎ ಎಕ್ಸಾಮ್ಸ್ಗಳಲ್ಲೂ ಕೂಡ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯ ಬಗ್ಗೆ ಹಲವಾರು ಪ್ರಶ್ನೆಗಳು ಬರುವ ಸಾಧ್ಯತೆ ಒಂದು ಹಿತದೃಷ್ಟಿಯಿಂದ ಇವತ್ತು ನಾನು ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯ ಬಗ್ಗೆ ತಮಗೆ ಒಂದಿಷ್ಟು ಮಾಹಿತಿಯನ್ನು ಒದಗಿಸ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ನಾನು ನಿಮಗೆ ಹಂಚ್ಕೋತಾ ಇದ್ದೇನೆ. ಈ ಪ್ರಶಸ್ತಿಯನ್ನು ಉತ್ತಮ ಕೃತಿಗಳನ್ನು ಗುರುತಿಸಿ ಬರಹಗಾರರಿಗೆ ಪ್ರತಿ ವರ್ಷವೂ ಈ ಒಂದು ಕೃತಿಯನ್ನು ಪ್ರದಾನ ಮಾಡ್ತಾರೆ. ಹಾಗೆ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸ್ಥಾಪನೆಯಾದ ವರ್ಷ ಯಾವುದು ಅಂತ ಕೇಳಿದರೆ 1952 ಆಗಿರ್ತದೆ. ಹಾಗೆ ಈ ಒಂದು ಪ್ರಶಸ್ತಿಯ ಮೊತ್ತ 1,00,000 ರೂಪಾಯಿ ನಗದು ಒಂದು ಅಮೌಂಟನ್ನು ನೀಡಿರ್ತಾರೆ. ಹಾಗೆ ಅದರ ಜೊತೆಗೆ ಆ ಸಾಹಿತ್ಯದ ಒಂದು ಪಾರಿದರ್ಶಕವನ್ನು ನೀಡ್ತಾರೆ. ಹಾಗಾದರೆ ಈ ಒಂದು ಪ್ರಶಸ್ತಿಯನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರತಿ ವರ್ಷ ನೀಡುತ್ತಾ ಬರ್ತಾ ಇದೆ. ಹಾಗಾದರೆ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಎಷ್ಟು ಭಾಷೆಗಳಿಗೆ ನೀಡ್ತಾರೆ ಅನ್ನೋದನ್ನು ನೋಡೋದಾದರೆ, ಸಂವಿಧಾನದ 8ನೇ ಅಧಿಸೂಚನೆಯಲ್ಲಿರುವ ಅಧಿಕೃತ 22 ಭಾಷೆಗಳು, ಹಾಗೆ ಅಧಿಕೃತ ಭಾಷೆಗಳಲ್ಲದ ಇಂಗ್ಲಿಷ್ ಆಗಿರ್ಬೋದು ಮತ್ತು ರಾಜಸ್ಥಾನ ಭಾಷೆಗಳನ್ನು ಸೇರಿ ಒಟ್ಟು 24 ಭಾಷೆಗಳಿಗೆ ಈ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದ್ದಾರೆ. ಹಾಗಾದರೆ ಈ ಕನ್ನಡದಲ್ಲಿ ಪ್ರಥಮವಾಗಿ ಯಾರು ಒಂದು ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದರು ಅಂತ ನೋಡೋದಾದರೆ, 1955 ಮೊದಲಿಗೆ ಕನ್ನಡ ಭಾಷೆಯಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದವರು ನಮ್ಮ ಕುವೆಂಪು ಅವರು. ಯಾವ ಒಂದು ಕೃತಿಗೆ? ಶ್ರೀ ರಾಮಾಯಣ ದರ್ಶನ ಎಂಬ ಒಂದು ಮಹಾಕೃತಿಗೆ, ಮಹಾಕಾವ್ಯಕ್ಕೆ ಈ ಕೃತಿಗೆ ಈ ಪ್ರಶಸ್ತಿಯನ್ನು ನೀಡಲಾಯಿತು. ಹಾಗಾದರೆ ಇತ್ತೀಚೆಗೆ ಯಾರು ಪಡೆದುಕೊಂಡ್ರು ಅಂತ ಕೇಳ್ತಾರೆ. 2019 ಈ ಒಂದು ಪ್ರಶಸ್ತಿಯನ್ನು ಡಾಕ್ಟರ್ ವಿಜಯ ಅವರು ಕುದಿ ಹೆಸರು ಒಂದು ಕೃತಿಗೆ ಈ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಾರೆ. ಹಾಗಾದರೆ ಮುಂದೆ ಈ 1955 2019 ಒಟ್ಟು 23 ಈ ಸಾಹಿತಿಗಳು ಆಗಿರ್ಬೋದು ಅಥವಾ ಕವಿಗಳು ಮತ್ತು ಅವರ ಕೃತಿಗೆ ಕನ್ನಡಕ್ಕೆ ಈ ಪ್ರಶಸ್ತಿ ಒಲಿದು ಬಂದಿದೆ. ಹಾಗಾದರೆ ಆ ಒಂದು ಪ್ರಶಸ್ತಿಯ ವಿಜೇತರ ಪಟ್ಟಿಯನ್ನು ನೋಡ್ಕೋತಾ ಹೋಗೋದಾದರೆ, ಮೊದಲಿಗೆ ಡಾಕ್ಟರ್ ಕೆ ವಿ ಪುಟ್ಟಪ್ಪ ಅವರಿಗೆ ಮಹಾಕಾವ್ಯ ಆದಂಥ ರಾಮಾಯಣ ದರ್ಶನಂ ಕೃತಿಗೆ 1955 ಈ ಪ್ರಶಸ್ತಿ ಲಭ್ಯವಾಗಿದೆ. ಹಾಗೆ ಆರ್ ಎಸ್ ಮುಗುಳಿ ಅವರಿಗೆ ಕನ್ನಡ ಸಾಹಿತ್ಯ ಚರಿತ್ರೆ ಕೃತಿಗೆ, ಇದೊಂದು ಚಾರಿತ್ರಿಕ ವಿಮರ್ಶೆ ಕೃತಿ ಅಂತ ನಾವು ಇಲ್ಲಿ ಹೇಳ್ಬೋದು, ಈ ಒಂದು ಕೃತಿಗೆ 1956 ಪ್ರಶಸ್ತಿ ಲಭಿಸಿದೆ. ಹಾಗೆ ದರಾ ಬೇಂದ್ರೆ ಅವರಿಗೆ ಅರಳು ಮರಳು ಕಾವ್ಯಕ್ಕೆ 1958 ಈ ಪ್ರಶಸ್ತಿ ಲಭಿಸಿದೆ. ಹಾಗೆ ಡಾಕ್ಟರ್ ಕೆ ಶಿವರಾಮ್ ಕಾರಂತ್ ಅವರಿಗೆ ಯಕ್ಷಗಾನ ಬಯಲಾಟ ಒಂದು ಜಾನಪದ ಒಂದು ಕೃತಿಗೆ 1959 ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಹಾಗೆ ವಿಕ್ರು ಗೋಕಾಕ್ ಅವರಿಗೆ ದ್ಯಾವ್ಯಪತ್ವ ಕಾವ್ಯಕ್ಕೆ 1960 ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಮತ್ತು ಎ ಆರ್ ಕೃಷ್ಣಶಾಸ್ತ್ರಿ ಅವರಿಗೆ ಬಂಕಿಂಚಂದ್ರ ವಿಮರ್ಶಾ ಕೃತಿಗೆ 1961. ಹಾಗೆ ದೇವುಡು ನರಸಿಂಹಶಾಸ್ತ್ರಿ ಅವರಿಗೆ ಮಹಾಕ್ಷತ್ರಿಯ ಕಾದಂಬರಿಗೆ 1962. ಹಾಗೆ ಬಿ ಪುಟ್ಟಸ್ವಾಮಿ ಅವರಿಗೆ ಕ್ರಾಂತಿ ಕಲ್ಯಾಣ ಕಾದಂಬರಿ 1964 ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಹಾಗೆ ಮುಂದುವರೆದಾಗೆ ಎಸ್ ವಿ ರಂಗಣ್ಣ ಅವರಿಗೆ ರಂಗಭಿನ್ನಪ್ಪ ಕಾವ್ಯಕ್ಕೆ 1965. ಮತ್ತು ಪೂತಿ ನರಸಿಂಹಾಚಾರ್ಯರವರಿಗೆ ಹಂಸ ದಮಯಂತಿ ನಾಟಕಕ್ಕೆ 1966. ಹಾಗೆ ಡಿ ವಿ ಗುಂಡಪ್ಪ ಅವರಿಗೆ ಜೀವನ ಧರ್ಮಯುಗ ವಿಮರ್ಶಾ ಕೃತಿಗೆ 1967. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಸಣ್ಣ ಕಥೆಗಳು ಕೃತಿಗೆ 1968. ಎಸ್ ತಿಪ್ಪೆ ರುದ್ರಸ್ವಾಮಿ ಅವರಿಗೆ ಕರ್ನಾಟಕ ಸಮೀಕ್ಷೆ ಸಂಶೋಧನಾ ಕೃತಿ, ಇದೊಂದು ಸಂಶೋಧನಾ ಕೃತಿಗೆ 1969 ಈ ಒಂದು ಪ್ರಶಸ್ತಿ ಲಭಿಸಿದೆ. ಹಾಗೆ ಮುಂದುವರೆದಾಗೆ ಹಾಗೆ ಶಂಭಾ ಜೋಶಿ ಅವರಿಗೆ ಕರ್ನಾಟಕ ಸಂಪೂರ್ವ ಪೀಠಿಕೆ ಸಂಶೋಧನಾ ಕೃತಿಗೆ 1970. ಮತ್ತು ಶ್ರೀರಂಗಂ ಕಾಳಿದಾಸ ವಿಮರ್ಶಾ ಕೃತಿಗೆ 1971.
ಹಾಗೆ ಎಸ್ ಎಸ್ ಬೂಸನೂರು ಮಠ್ ಶೂನ್ಯ ಸಂಪಾದನ ವಿಮರ್ಶಾ ಕೃತಿಗೆ 1972 ವಿ ಸೀತಾರಾಮಯ್ಯ ಅದಲು ಬದಲು ಕಾವ್ಯಕ್ಕೆ 1973 ಎಂ ಗೋಪಾಲಕೃಷ್ಣ ಅಡಿಗ ಅವರಿಗೆ ವರ್ಧಮಾನ ಕಾವ್ಯಕ್ಕೆ 1974 ಎಸ್ ಎಲ್ ಭೈರಪ್ಪ ಅವರಿಗೆ ಧಾಟು ಕಾದಂಬರಿಗೆ 1975 ಹಾಗೆ ಎಂ ಶಿವರಾಮ್ ಅವರಿಗೆ ಮನಮಂಥನ ಮನೋವೈಜ್ಞಾನಿಕ ಅಧ್ಯಯನ ಕೃತಿ ಇದೊಂದು ಮನೋವೈಜ್ಞಾನಿಕ ಅಧ್ಯಯನ ಕೃತಿ ಆಗಿರುತ್ತದೆ ಸ್ನೇಹಿತರೆ ನೆನಪಿಟ್ಕೊಳ್ಳಿ ಈ ಒಂದು ಕೃತಿಗೆ 1976 ಹಾಗೆ ಕೆ ಎಸ್ ನರಸಿಂಹಸ್ವಾಮಿ ಅವರಿಗೆ ತೆರೆದ ಬಾಗಿಲು ಕಾವ್ಯಕ್ಕೆ 1977 ಹಾಗೆ ಬಿ ಜಿ ಎಲ್ ಸ್ವಾಮಿ ಅವರಿಗೆ ಹಸಿರು ಹಣ್ಣು ಪ್ರವಾಸ ಕಥನ ಇದೊಂದು ಪ್ರವಾಸ ಕಥನಕ್ಕೆ ಈ ಒಂದು ಪ್ರಶಸ್ತಿ ಲಭಿಸಿದ್ದು ಅದು 1978 ಹಾಗೆ ಮುಂದುವರೆದ ಹಾಗೆ ಎ ಎಲ್ ಮೂರ್ತಿರಾವ್ ಅವರಿಗೆ ಚಿತ್ರಗಳು ಪತ್ರಗಳು ವ್ಯಕ್ತಿ ಚಿತ್ರ ಇದೊಂದು ವ್ಯಕ್ತಿ ಚಿತ್ರ ಕೃತಿ ನೆನಪಿಟ್ಕೊಳ್ಳಿ ಈ ಒಂದು ಕೃತಿಗೆ 1979 ಹಾಗೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅಮೆರಿಕದಲ್ಲಿ ಗೋರೂರು ವ್ಯಕ್ತಿ ಚಿತ್ರಕ್ಕೆ 1980 ಹಾಗೆ ಚನ್ನವೀರ್ ಕಣಿವೆ ಅವರಿಗೆ ಜೀವಧ್ವನಿ ಕಾವ್ಯಕ್ಕೆ 1981 ಈ ಒಂದು ಪ್ರಶಸ್ತಿ ಲಭಿಸಿದೆ ಮುಂದುವರೆದ ಹಾಗೆ ಚದುರಂಗ ವೈಶಾಖ ಕಾದಂಬರಿ ಚದುರಂಗ ಅವರಿಗೆ ವೈಶಾಖ ಕಾದಂಬರಿ 1982 ಯಶವಂತ್ ಚಿತ್ತಾಲ್ ಅವರಿಗೆ ಕಥೆಯಾದಳು ಹುಡುಗಿ ಸಣ್ಣ ಕಥೆಗೆ ಇದೊಂದು ಕೃತಿ ಸಣ್ಣ ಕಥೆ ಕೃತಿ ಈ ಒಂದು ಕೃತಿಗೆ 1983 ಶಿವರುದ್ರಪ್ಪನವರಿಗೆ ಕಾವ್ಯಾರ್ಥ ಚಿಂತನ ಕೃತಿಗೆ 1984 ತರಾಸು ಅವರಿಗೆ ದುರ್ಗಾಸ್ತಮ ಐತಿಹಾಸಿಕ ಕಾದಂಬರಿ ಇದೊಂದು ಐತಿಹಾಸಿಕ ಕಾದಂಬರಿ ದುರ್ಗಾಸ್ತಮ ಅನ್ನೋದು ಈ ಒಂದು ಕೃತಿಗೆ 1985 ವ್ಯಾಸರಾಯ ಬಳಾಲ ಬಂಡಾಯ ಇದೊಂದು ಸಾಮಾಜಿಕ ಕಾದಂಬರಿ ಈ ಒಂದು ಕೃತಿಗೆ 1986 ಕೆ ವಿ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಚಿದಂಬರ ರಹಸ್ಯ ಇದು ಕೂಡ ಒಂದು ಸಾಮಾಜಿಕ ಕಾದಂಬರಿ ಈ ಒಂದು ಕೃತಿಗೆ 1987 ಹಾಗೆ ಶಂಕರ್ ಮೊಕಾಶಿ ಪುಣೇಕರ್ ಇವರಿಗೆ ಅವಧೇಶ್ವರಿ ಕಾದಂಬರಿಗೆ 1988 ಹಮ ನಾಯಕ್ ಸಂಪ್ರಿತ ಅಂಕನ ಬರಹಗಾರರು ಅಂಕನ ಬರಹಗಾರ ಕೃತಿಗೆ 1989 ದೇವನೂರು ಮಾದೇವ ಕುಸುಮಬಾಲೆ ಇದೊಂದು ಸಾಮಾಜಿಕ ಕಾದಂಬರಿ ಈ ಒಂದು ಕೃತಿಗೆ 1990 ಚಂದ್ರಶೇಖರ್ ಕಂಬಾರ್ ಸಿರಿ ಸಂಪಿಗೆ ಇದೊಂದು ನಾಟಕ ಕೃತಿ ಈ ಒಂದು ನಾಟಕಕ್ಕೆ 1991 ಹಾಗೆ ಸು ರಮ್ ಎಕ್ಕುಂಡಿ ಅವರಿಗೆ ಬಕುಲ ಹೂಗಳು ಕಾವ್ಯಕ್ಕೆ 1992 ಪಿ ಲಂಕೇಶ್ ಅವರಿಗೆ ಕಲ್ಲು ಕರಗುವ ಸಮಯ ಕಥಾ ಸಂಕಲನಕ್ಕೆ 1993 ಗಿರೀಶ್ ಕಾರ್ನಾಡ್ ತಲೆದಂಡ ನಾಟಕಕ್ಕೆ 1994 ಹಾಗೆ ಕೀರ್ತಿನಾಥ್ ಕುರ್ತ್ಕೋಟಿ ಉರಿ ನಾಲಿಗೆ ವಿಚಾರ ಸಂಕೀರ್ಣ ಕೃತಿಗೆ 1995 ಜಿ ಎಸ್ ಆಮೂರ್ ಅವರಿಗೆ ಭುವನದ ಭಾಗ್ಯ ವಿಮರ್ಶಾ ಕೃತಿಗೆ 1996 ಎಂ ಚಿದಾನಂದ ಮೂರ್ತಿ ಹೊಸತು ಹೊಸತು ಸಂಶೋಧನಾ ಗ್ರಂಥಕ್ಕೆ ಅಥವಾ ಸಂಶೋಧನಾ ಕೃತಿಗೆ 1997 ಬಿ ಸಿ ರಾಮಚಂದ್ರ ಶರ್ಮಾ ಅವರಿಗೆ ಸಪ್ತಪದಿ ಕಾವ್ಯಕ್ಕೆ 1998 ಡಿ ಆರ್ ನಾಗರಾಜ್ ಅವರಿಗೆ ಸಾಹಿತ್ಯ ಕಥನ ವಿಮರ್ಶಾ ಕೃತಿಗೆ 1999 ಶಾಂತಿನಾಥ್ ದೇಸಾಯಿ ಓಂ ನಮೋ ಕಾದಂಬರಿಗೆ 2000 ವಿಶ್ವೆಯಲ್ಲಿ ಕೇಂದ್ರ ಸಾಹಿತ್ಯ ಪ್ರಶಸ್ತಿಯನ್ನು ಕನ್ನಡಿಗರು ಪಡ್ಕೊಂಡಿದ್ದಾರೆ ಹಾಗೆ ಮುಂದುವರೆದ ಹಾಗೆ ಎಸ್ ಎಲ್ ಶೇಷಗರಿ ರಾವ್ ಅವರಿಗೆ ಇಂಗ್ಲಿಷ್ ಸಾಹಿತ್ಯ ಚರಿತ್ರೆ ಒಂದು ವಿಮರ್ಶಾ ಕೃತಿಗೆ 2001 ಪ್ರಶಸ್ತಿ ಲಭಿಸಿದೆ ಹಾಗೆ ಸು ನಾರಾಯಣ ಶೆಟ್ಟಿ ಅವರಿಗೆ ಯುಗ ಸಂಧ್ಯಾ ಕಾವ್ಯಕ್ಕೆ 2002 ಕೆ ವಿ ಸುಬ್ಬಣ್ಣ ಅವರಿಗೆ ಕವಿರಾಜ್ಯ ಮಾರ್ಗ ಮತ್ತು ಕನ್ನಡ ಜಗತ್ತು ವಿಮರ್ಶಾ ಕೃತಿಗೆ 2003 ಗೀತಾ ನಾಗಭೂಷಣ್ ಅವರ ಬದುಕು ಕಾದಂಬರಿಗೆ 2004 ರಾಘವೇಂದ್ರ ಪಾಟೀಲ್ ತೇರು ಕಾದಂಬರಿಗೆ 2005 ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರ ಮಾರ್ಗ 4 ಕೃತಿಗೆ 2006 ಕುಂಬಾರ್ ವೀರಭದ್ರಪ್ಪ ಅವರ ಅರಮನೆ ಕಾದಂಬರಿಗೆ 2007 ಹಾಗೆ ಶ್ರೀನಿವಾಸ್ ವೈದ್ಯ ಅವರಿಗೆ ಹಳ್ಳ ಬಂತು ಹಳ್ಳ ಕಾದಂಬರಿಗೆ ಇದು ಒಂದು ಕೃತಿಗೆ 2008 ವೈದೇಯಿಯವರ ಕ್ರಾಂಶ ಪಕ್ಷಿಗಳು ಸಣ್ಣ ಕಥೆಗಳ ಕೃತಿಗೆ 2009 ಹಾಗೆ ರೇಮತ್ ತರಕೆರೆಯವರಿಗೆ ಕತ್ತಿ ಅಂಚಿನ ದಾರಿ ವಿಮರ್ಶಾ ಕೃತಿಗೆ 2010 ಹಾಗೆ ಗೋಪಾಲಕೃಷ್ಣ ಪೈ ಅವರ ಸ್ವಪ್ನ ಸಾರಸ್ವತ ಕಾದಂಬರಿಗೆ 2011 ಎಚ್ ಎಸ್ ಶಿವಪ್ರಕಾಶ್ ಅವರ ಮಬ್ಬಿನ ಹಾಗೆ ಕಣಿವೆ ಹಾದಿ ಎಂಬ ಒಂದು ಕೃತಿಗೆ 2012 ಸಿ ಎನ್ ರಾಮಚಂದ್ರ ಅವರ ಆಖ್ಯಾನ ವಾಖ್ಯಾನ ಪ್ರಬಂಧ ಕೃತಿಗೆ 2013 ಜಿ ಎಚ್ ನಾಯಕ್ ಅವರ ಉತ್ತರಾರ್ಧ ಪ್ರಬಂಧ ಕೃತಿಗೆ 2014
ಕೆವಿ ತಿರುಮಲೇಶ್ ಅವರ ಅಕ್ಷಯ ಕಾವ್ಯ ಕೃತಿಗೆ 2015ರಲ್ಲಿ ಹಾಗೆ 2016ರಲ್ಲಿ ಸ್ವಾತಂತ್ರ್ಯದ ಓಟ ಕಾದಂಬರಿಗೆ ಬೋಳ್ಮಾರು ಅಹಮದ್ ಅವರಿಗೆ ಹಾಗೆ ಟಿ ವಿ ಅಶೋಕ್ ಅವರ ಕಥನ ಭಾರತಿ ವಿಮರ್ಶಾ ಕೃತಿಗೆ 2017ರಲ್ಲಿ ಮತ್ತು ನಾಗರಾಜಪ್ಪ ಅವರ ಅನುಶ್ರೇಣಿ ಯಜಮಾನಿಕೆ ವಿಮರ್ಶಾ ಕೃತಿಗೆ 2018ರಲ್ಲಿ ಹಾಗೆ ಇತ್ತೀಚೆಗೆ ಪ್ರಕಟವಾದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕನ್ನಡ ವಿಜೇತರಾದ ವಿಜಯ್ ಅವರ ಪುದಿಯಸರು ಆತ್ಮಕಥೆ ಕೃತಿಗೆ 2019ರಲ್ಲಿ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಹಾಗಾದರೆ ಸ್ನೇಹಿತರೆ, ಇವರ ಒಂದು ಕೃತಿಗಳು ವಿಮರ್ಶಾ ಗ್ರಂಥಗಳ ಅಥವಾ ಆತ್ಮಕಥೆಗಳು, ಕಾದಂಬರಿ ಕಥೆಗಳು ಅಥವಾ ನಾಟಕಗಳು ಅಂತ ಕೇಳುವ ಸಾಧ್ಯತೆ ಇರುತ್ತೆ. ಹಾಗೆ ಈ ಎಸ್ ಡಿ ಎಫ್ ಡಿ ಎಕ್ಸಾಮ್ಸ್ನಲ್ಲಿ ಈ ಒಂದು ವಿಷಯದ ಬಗ್ಗೆ ಒಂದು ಅಥವಾ ಎರಡು ಕ್ವಶನ್ಸ್ಗಳು ಬರುವ ಸಾಧ್ಯತೆ ಇದೆ. ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಅಲ್ಲಿವರೆಗೂ ಥ್ಯಾಂಕ್ ಯು ವೆರಿ ಮಚ್.